ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः अदः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ ಅಂತೆಲ್ಲ ತನಗೆ ತಿಳಿದ ಭಗವಂತನ ಸ್ವರೂಪದ ವರ್ಣನೆಯನ್ನು ಮಾಡ್ತಾ ದಿವ್ಯಾಹಿ ಆತ್ಮವಿಭೂತಯ ಅಶೇಷೇಣ ವಕ್ತುಂ ಅರ್ಹಸಿ ಅಂತ ಕೇಳಿಕೊಂಡ. ಅದಕ್ಕೆ ಭಗವಂತ ಹೇಳಿದ, ಅಶೇಷೇಣ ವಕ್ತುಂ ನಾರ್ಹಾಮಿ, ಯಾಕೆಂದರೆ ನಾಸ್ತ್ಯಂತೋ ವಿಸ್ತರಸ್ಯಮೆ, ನನ್ನ ವಿಸ್ತಾರಕ್ಕೆ ಒಂದು ಕೊನೆಯೇ ಇಲ್ಲ, ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಹೇಳಿದರೆ ಕೇಳಿಸ್ಕೊಳ್ಳುವಷ್ಟು ಸಾಮರ್ಥ್ಯ ನಿನಗಿಲ್ಲ. ಆದರೆ ಪ್ರಾಧಾನ್ಯತಃ ಯಾವುದು ಹೇಳಲೇಬೇಕಾದ ಸಂಗತಿ ಇದೆಯೋ ಅದನ್ನು ಯಾವುದನ್ನು ಮಿಸ್ ಮಾಡಲ್ಲ. ಪ್ರಾಧಾನ್ಯತಃ ಕುರುಶ್ರೇಷ್ಠ, ಹೇಳಲೇಬೇಕಾದ ಕೆಲವು ಸಂಗತಿಗಳಲ್ಲಿ ಕಥಯಿಷ್ಯಾಮಿ, ಅದನ್ನು ನಿನಗೆ ನೀನು ತಿಳಿಸಿಕೊಡ್ತೇನೆ. ಅದರಲ್ಲಿ ಆರಂಭದ ಸಂಗತಿಯನ್ನು ಹೇಳ್ತಾ ನಿದ್ದೆಯನ್ನು ಗೆದ್ದ, ಓ ಅರ್ಜುನನೇ, ನಾನು ಎಲ್ಲ ಭೂತಗಳ ಅಂತರ್ಯಾಮಿಯಾಗಿದ್ದೇನೆ, ಈ ಎಲ್ಲವನ್ನು ಜಗತ್ತಿನಲ್ಲಿ ಹಿಡಿದು ನಿಲ್ಲಿಸಿದ್ದೇನೆ, ನೀನು ಹೇಳಿದಂತೆ ಎಲ್ಲ ಭೂತಗಳಿಗೂ ಜೀವಜಾತಗಳಿಗೂ ಜಡ ಪದಾರ್ಥ ಆಗಲಿ ಚೇತನ ಪದಾರ್ಥ ಆಗಲಿ ಎಲ್ಲದಕ್ಕೂ ಕೂಡ ನೆಲೆಯಾಗಿ ಆಸರೆಯಾಗಿ ನಾನೇ ನೆಲೆಸಿದ್ದೇನೆ. ನಾನು ಅಹಂ, ನಾನು ಆದಿಹಿ, ನಾನು ಮಧ್ಯಂ, ನಾನು ಅಂತಃ, ಎಲ್ಲವೂ ನಾನೇ. ಯಾವುದನ್ನೂ ಯಾವ ವಸ್ತುವು ನನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದಾಗಿ ನಾನು ಅಹಂ. ಎಲ್ಲದಕ್ಕಿಂತ ಮೊದಲು ನಾನೇ ಇದ್ದೆ, ಅದರಿಂದಾಗಿ ನಾನು ಆದಿ. ಎಲ್ಲದರ ಮಧ್ಯವೂ ನಾನೇ, ಯಾಕೆಂದರೆ ಯಾವುದೇ ಒಂದು ವಸ್ತು ಅದು ಮಧ್ಯದಲ್ಲಿರುವುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತುದಿ ಮೊದಲು ಇದ್ದರೆ ಮಾತ್ರ ಮಧ್ಯ, ಆದರೆ ನಾನು ಮಧ್ಯ ಆಗ್ಬೋದು, ಯಾಕೆಂದರೆ ಅದರ ತುದಿ ಮೊದಲು ನನಗೆ ಗೊತ್ತಿದೆ, ಅದಕ್ಕೆ ನಾನು ಅದರ ಮಧ್ಯದಲ್ಲಿದ್ದೇನೆ. ಉಳಿದವರೆಲ್ಲ ನಾವು ಮಧ್ಯ ಮಧ್ಯ ಅಂದರೆ ಎಲ್ಲೋ ಒಂದು ಮಧ್ಯ ಅಂತಷ್ಟೇ, ಸರಿಯಾದ ಮಧ್ಯ ಅಂತ ನಮ್ಗೆ ಯಾರಿಗೂ ಇಲ್ಲ. ಪೂರ್ಣದ ಪ್ರಮಾಣದಲ್ಲಿ ಮಧ್ಯ ಅನ್ನುವ ಸ್ಥಿತಿ ಇದ್ದರೆ ಅದು ಅವನಿಗೆ ಮಾತ್ರ. ಹಾಗಾಗಿ ಮಧ್ಯ ಕೊನೆ ನಾನೇ ಅಂತ ಹೀಗೆ ಹೇಳಿ ಮುಂದೆ ನೇರವಾಗಿ ವಿಭೂತಿ ರೂಪಗಳ ಕಡೆಗೆ ವಿಷಯವನ್ನು ಪ್ರಸ್ತಾವಗೊಳಿಸ್ತಾ, ಆದಿತ್ಯಾನಾಂ ಅಹಂ ವಿಷ್ಣು, ಜ್ಯೋತಿಷಾಂ ರವಿರಂಶುಮಾನ್, ಮರೀಚಿರ್ಮರುತಾಮಸ್ಮಿ, ನಕ್ಷತ್ರಾಣಾಮಹಂ ಶಶಿ. ಅಹಂ ಆದಿತ್ಯಾನಾಂ ವಿಷ್ಣು, ಆದಿತ್ಯರು ಅಂತಂದರೆ ಅದಿತಿಯ ಮಕ್ಕಳು, ಕಶ್ಯಪನ ಪ್ರಜಾಪತಿಯ ಅನೇಕ ಹೆಂಡಂದಿರಲ್ಲಿ ದಿತಿ, ಅದಿತಿ, ವಿನತ, ಕದ್ರು, ಸುರಭಿ, ಹೀಗೆ ತಾಮ್ರ ಅನೇಕ ಜನರಲ್ಲಿ ಇವಳು ಒಬ್ಬಳು. ಈ ಅದಿತಿಯ ಮಕ್ಕಳಿಗೆ ಆದಿತ್ಯರು ಅಂತ ಕರೆಯುವುದು. ಆ ಹನ್ನೆರಡು ಜನರಲ್ಲಿ, ಅದಿತಿಯ ಮಕ್ಕಳಲ್ಲಿ ನಾನು ವಿಷ್ಣುವಾಗಿದ್ದೇನೆ. ಅದರಲ್ಲಿ ಅಜಗನ್ಯೋ ಜಗನ್ಯಜಃ, ಪುರುಕ್ರಮನಾಗಿ ಭಗವಂತ ಹುಟ್ಟಿ ಬಂದ ಅಂತ ಹೇಳ್ತಾರೆ. ವಾಮನನಾಗಿ ಹುಟ್ಟಿದ್ದರ ವಿಷಯವನ್ನು ನಿರೂಪಣೆ ಮಾಡುವಾಗ ಅದಿತಿಯ ಕೊನೆಯ ಮಗ ಈ ಉರುಕ್ರಮ ವಾಮನ. ಅಂದರೆ ಈ ಹನ್ನೆರಡು ರೂಪಗಳಲ್ಲಿ, ಹನ್ನೆರಡು ಅದಿತಿಯ ಮಕ್ಕಳಲ್ಲಿ ನಾನು ಯಾರು ಅಂದರೆ ಉರುಕ್ರಮ, ನಾನು ಉರುಕ್ರಮನೇ ಇದ್ದೇನೆ. ಅಂದರೆ ಇಲ್ಲಿ ಇಡೀ ಕಥೆಯನ್ನು ನಾವು ಓದುವಾಗ ಅಥವಾ ಕೇಳುವಾಗ ಅದರ ಮುಂದಿನ ವಿಭೂತಿಗಳನ್ನು ಪರಿಚಯಿಸಿಕೊಳ್ಳುವಾಗ ಎರಡು ರೀತಿಯಾದ ಅಂಶಗಳನ್ನು ಗಮನಿಸಬೇಕಾಗತ್ತೆ. ಒಂದು, ನೇರವಾಗಿ ತನ್ನ ರೂಪವನ್ನೇ ಹೇಳ್ತಾನೆ, ಅಂದರೆ ಆ ಅದರಲ್ಲಿ ಒಂದು ರೂಪ ತನ್ನದೇ ಇರುತ್ತೆ. ಇನ್ನೂ ಅಲ್ಲಿ ತನ್ನ ರೂಪ ನೇರ ಇಲ್ಲದೇ ಇದ್ದಾಗ ಅದರಲ್ಲಿ ತಾನು ಯಾವುದರಲ್ಲಿ ವಿಶೇಷವಾಗಿ ನೆಲೆಸಿದ್ದೇನೆ ಅನ್ನೋದನ್ನು ಹೇಳ್ತಾನೆ. ಹಾಗಾಗಿ ಕೆಲವೊಂದು ಸರ್ತಿ ಇದ್ದಕ್ಕಿದ್ದ ಹಾಗೆ ನೇರ ಭಗವಂತನ ರೂಪವೇ ಬರುತ್ತೆ. ಈಗ ನೆಕ್ಸ್ಟ್ ಬರುವಾಗ ಜ್ಯೋತಿಷಾಂ ರವಿರಂಶುಮಾನ್, ಇದು ಆದಿತ್ಯರಲ್ಲಿ ಮತ್ತೆ ರವಿಯೂ ಬರ್ತಾನೆ. ಆದರೆ ಇಲ್ಲಿ ಹಾಗೆ ಅದಕ್ಕೆ ಆದಿತ್ಯರಲ್ಲಿ ನಾನು ವಿಷ್ಣು ಅಂತ ಹೇಳಿದ್ದು. ಜ್ಯೋತಿಷ್ಯಗಳಲ್ಲಿ, ಜ್ಯೋತಿ ಅಂದರೆ ಬೆಳಕು, ಬೆಳಕು ಚೆಲ್ಲುವ ಸ್ವತ್ತುಗಳಲ್ಲಿ ಆಕಾಶದಲ್ಲಿ ಬೇಕಾದಷ್ಟು ಕಾಯಗಳಿವೆ ಬೆಳಕು ಚೆಲ್ಲುವಂಥವುಗಳು, ಅದರಲ್ಲಿ ನಾನು ಆದಿತ್ಯನಿದ್ದೇನೆ ಅಂದರೆ ರವಿ ಇದ್ದೇನೆ ಅನ್ನುವ ಶಬ್ದದಿಂದ ಹೇಳುತ್ತಾನೆ. ನಾನು ಇಲ್ಲಿ ವಿಷ್ಣು, ವಿಷ್ಣು ಅಂದರೆ ವಿಷಂ ನುದತಿ, ವಿಷವನ್ನು ಕಳೆಯುವವನಾಗಿ ಇದ್ದೇನೆ. ವಿಷು ವ್ಯಾಪ್ತವು, ಎಲ್ಲ ಜಗತ್ತನ್ನು ವ್ಯಾಪಿಸಿಕೊಂಡು ನಿಂತವನು. ಆದಿತ್ಯರಲ್ಲಿ ಎಲ್ಲದಕ್ಕಿಂತ ಆದಿತ್ಯ ಅಂತ ಮತ್ತು ಭಗವಂತನಿಗೂ ಹೆಸರಿದೆ, ಎಲ್ಲದಕ್ಕಿಂತ ಮೊದಲು ಇದ್ದು ನಿರ್ವಹಿಸಿದವನು ಅಂತ ಅರ್ಥ. ಆದರೆ ಇಲ್ಲಿ ಹೇಳ್ತಾ ಇರೋದು ಆದಿತ್ಯ ಮಕ್ಕಳಾದಂತಹ ತ್ವಷ್ಟ, ಪೂಷ, ಭಗಃ, ಅರ್ಯಮ ಅಂತ ಹೇಳಿದ ಧಾತ, ವಿಧಾತ ಅನ್ನುವರಲ್ಲಿ ನಾನು ಕೊನೆಯ ಉರುಕ್ರಮನಾಗಿ ವಿಷ್ಣು ಅನ್ನುವ ಹೆಸರಿನಿಂದ ಎಲ್ಲ ಕಡೆ ತುಂಬಿಕೊಂಡು ವಿಷ್ಣು ನಾಮಕನೇ ಆಗಿ ಇದ್ದೇನೆ. ಜ್ಯೋತಿಷಾಂ,
ಬೆಳಕು ಚೆಲ್ಲುವವುಗಳಲ್ಲಿ ಅಂಶುಮಾನ್ ರವಿಹಿ, ಕಿರಣಗಳಿಂದಲೇ, ಅಂಶು ಅಂದರೆ ಕಿರಣ, ಕಿರಣಗಳಿಂದಲೇ ಜಗತ್ತನ್ನು ಬೆಳಗುವ ರವಿಯಾಗಿದ್ದೇನೆ. ರವಿ ಅಂದರೆ ರವ ಅಸ್ಯ ಅಸ್ತಿ ಇತಿ ರವಿ. ರವ ಅಂದರೆ ವೇದಗಳು, ಮಾತುಗಳು, ಸದ್ದು. ಕೇವಲ ವೇದ ಅಲ್ಲ, ಜಗತ್ತಿನಲ್ಲಿ ಏನೆಲ್ಲ ಸದ್ದುಗಳಿವೆಯೋ ಆ ಎಲ್ಲ ಸದ್ದುಗಳು ಚಟುವಟಿಕೆಗೆ ಪ್ರವೃತ್ತಿಯನ್ನು ತೋರುವಂಥದ್ದು ಸೂರ್ಯನ ಬೆಳಕಿನಿಂದಲೇ. ಸೂರ್ಯನ ಬೆಳಕಿಲ್ಲದೇ ಇದ್ದರೆ ಯಾವ ಪ್ರಾಣಿ ಪಕ್ಷಿಗಳಲ್ಲೂ ಚಟುವಟಿಕೆ ಹುಟ್ಟುವುದು ಸಾಧ್ಯ ಇಲ್ಲ. ಮಾತು ಹುಟ್ಟಬೇಕು ಅಂದರೆ ಪ್ರಾಣಶಕ್ತಿ ಬೇಕು, ಆ ಪ್ರಾಣಶಕ್ತಿ ಬರಬೇಕು ಅಂದರೆ ಸೂರ್ಯನ ಬೆಳಕಿನಿಂದಲೇ ಬರಬೇಕು. ಹಾಗಾಗಿ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಜಾತವೂ ಕೂಡ ತಾನು ಶಕ್ತಿಯನ್ನು ಪಡೆದು ದನಿಯನ್ನು ಎತ್ತುವುದಕ್ಕೆ ಬೇಕಾದ ಶಕ್ತಿ ಇದು ಒಂದು ರೀತಿಯಲ್ಲ. ಆದರೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ, ಸೂರ್ಯನಲ್ಲಿ ಮೂರೂ ವೇದಗಳನ್ನು ಅನುಸಂಧಾನ ಮಾಡಿಕೊಂಡು, ಅಂದರೆ ಸೂರ್ಯನನ್ನು ನೋಡ್ತಾ ಅಥವಾ ಸೂರ್ಯನನ್ನು ನೆನಪಿಸಿಕೊಳ್ತಾ ಮೂರು ವೇದಗಳನ್ನು ಪಾರಾಯಣ ಮಾಡಿದರೆ ಅದು ಭಗವಂತನಿಗೆ ಬಹಳ ಇಷ್ಟ ಅನ್ನುವ ಮಾತನ್ನು ಹೇಳುತ್ತಾರೆ. ವೇದಗಳ ಪಾರಾಯಣ ಅನ್ನೋದು ಸೂರ್ಯಾಂತರ್ಯಾಮಿಯಾಗಿರುವ ಭಗವಂತನಲ್ಲಿ ಚಿಂತಿಸಬೇಕಾದದ್ದಿದೆ ಅಂತ. ಹಾಗಾಗಿ ರವ ಅಂದರೆ ಸದ್ದಿಗೆ ಒಡೆಯ ನೆನೆಸಿ ಎಲ್ಲ ವೇದಗಳನ್ನು ಸ್ವೀಕರಿಸಿ, ಅದಕ್ಕೆ ನೋಡಿ ಸಮಗ್ರ ಸಾರಭೂತವಾದ ವೇದದ ಮೂಲ ವಿಶ್ವ ಮಹಾಮಂತ್ರವಾದಂತಹ ಗಾಯತ್ರಿಯನ್ನು ಚಿಂತಿಸಬೇಕಾದದ್ದು ಸೂರ್ಯನಲ್ಲಿ. ಹಾಗಾಗಿ ಸಮಗ್ರ ವೇದದ ಸಾರಭೂತವಾದ ಉಪಾಸನೆಯನ್ನು ಸೂರ್ಯನಲ್ಲಿ ನಿಂತು ಮಾಡಬೇಕಾದ್ರಿಂದಾಗಿ ರವ ಸದ್ದಿಗೆ ಒಡೆಯ ನೆನೆಸಿದ ರವಿಯಲ್ಲಿ ನಾನು ಬೆಳಕು ತುಂಬಿದ. ಮತ್ತು ಇನ್ನೊಂದು ರೀತಿಯಿಂದ ಗಮನಿಸಿದರೆ ಭೂಮಿಗೆ, ಇದು ಭೂಮಿಯಲ್ಲಿದ್ದ ಸಂಗತಿಯನ್ನು ಇಟ್ಟುಕೊಂಡು, ಯಾಕೆಂದರೆ ಅರ್ಜುನ ಈಗ ಭೂಮಿಯಲ್ಲಿದ್ದಾನೆ, ನಮ್ಮನ್ನು ಪ್ರತಿನಿಧಿಸಿ ಅವನು ಮಾತಾಡ್ತಾ ಇರೋದು. ಅದರಿಂದ ನಮಗೆ ಸಂಬಂಧಪಟ್ಟಂತೆ ನಾವು ಉಪಾಸನೆ ಮಾಡಬೇಕಾದದ್ದು. ಸೂರ್ಯನಿಗಿಂತ ನೂರಾರು ಸಾವಿರ ಪಾಲು, 40,000 ಪಟ್ಟು ಹೆಚ್ಚು ದೊಡ್ಡದಾದ ಜ್ಯೇಷ್ಠ ನಕ್ಷತ್ರ ಇದೆ, ಅದನ್ನು ಉಪಾಸನೆ ಮಾಡಿ ಅಂತ ಹೇಳಿಲ್ಲ, ಅಥವಾ ಅದರಲ್ಲಿ ನಾನಿದ್ದೇನೆ ಅಂತ ಹೇಳಿಲ್ಲ. ಅದೆಲ್ಲದರಲ್ಲೂ ಭಗವಂತನ ರೂಪ ಇದ್ದೇ ಇರುತ್ತೆ. ಆದರೆ ನಮಗೆ ಸಂಬಂಧಪಟ್ಟಂತೆ ಅತ್ಯಂತ ಸೂರ್ಯ ಪ್ರತ್ಯಕ್ಷ ದೇವತಾ, ಕಣ್ಣಿಗೆ ಕಾಣುವ ದೇವತೆಗಳಲ್ಲಿ ಸೂರ್ಯನಿಗಿರುವ ತಾಕತ್ತು, ನಾವು ತುಂಬ ಉಪಕೃತರು ಅನ್ನುವ ದೃಷ್ಟಿಯಿಂದ ಅವನಲ್ಲೇ ಉಪಾಸನೆ ಮಾಡಬೇಕಾದ್ರಿಂದಾಗಿ ಬೆಳಕುಗಳಲ್ಲಿ ಅತ್ಯಂತ ಪ್ರಧಾನವಾದ ಬೆಳಕು ಸೂರ್ಯ. ಅದರಿಂದಾಗಿ ಸೂರ್ಯ ವಿಹಿ ಯಾತಿ, ತಿಳಿದವರಿಗೆ ಸರಿಯಾಗಿ ಅರ್ಥ ಆಗುವ ಶಕ್ತಿ, ದಡ್ಡರಿಗೂ ಸೂರ್ಯ ಅಂತ ಗೊತ್ತಿದೆ, ಆದರೆ ಸೂರ್ಯನನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಗೊತ್ತಾಗೋದು ಸೂರ್ಯಗಳಿಗೆ ಮಾತ್ರ. ಆದ್ದರಿಂದ ಅವನನ್ನು ಸೂರ್ಯ ಅಂತ ಕರೆದರು. ಹಾಗಾಗಿ ಆ ರವಿಯಲ್ಲಿ ಕಿರಣಗಳ ಮೂಲಕವೇ ನಮ್ಮಲ್ಲಿ ಪ್ರಾಣಶಕ್ತಿಯನ್ನು ಚೆಲ್ಲುವ, ವೇದಗಳ ವಿಶಿಷ್ಟವಾದ ಮಹತ್ವವನ್ನು ನಮ್ಮಲ್ಲಿ ಪ್ರಕಟಗೊಳಿಸುವ ಆ ಮಾತಿನ ಓಘ ಅವನಲ್ಲಿ ಪ್ರಕಟಿಸಿದಾಗ ಅದು ಮತ್ತೆ ಕಿರಣದ ರೂಪದಲ್ಲಿ ತರಂಗಗಳು ನಮಗೆ ಮತ್ತೆ ರಕ್ಷಣೆ ನೀಡುವುದಕ್ಕೆ ಸಹಕರಿಸುವ ರೀತಿಯಲ್ಲಿರುವಂಥವನು ರವಿ. ಆದ್ದರಿಂದಾಗಿ ನಾನು ಜ್ಯೋತಿಸ್ಸುಗಳಲ್ಲಿ ರವಿಯಾಗಿದ್ದೇನೆ. ಮರೀಚಿರ್ ಮರುತಾಂ ಅಸ್ಮಿ, ಮರುದ್ದೇವತೆಗಳಿದ್ದಾರೆ, ಅದರಲ್ಲೊಬ್ಬ ಮರೀಚಿ ಅಂತಿದ್ದಾನೆ. ಮರೀಚಿ ಎನ್ನುವನು ಪ್ರವಹನ ಮಗ. ಇವನಲ್ಲಿ ಏನು ವಿಶೇಷತೆ ಅಂತಂದರೆ ಮೋಡಗಳಲ್ಲಿದ್ದು ಮೋಡಗಳಲ್ಲಿ ನೀರು ತುಂಬಿಕೊಂಡದ್ದನ್ನು ಪ್ರಚೋದಿಸಿ ಮಳೆ ಕೊಡುವುದಕ್ಕೆ ಸಹಕರಿಸುವಂತಹ ಒಂದು ಮರುದ್ದೇವತೆಗಳಲ್ಲೊಬ್ಬ. ಅದರಲ್ಲಿ ನಾನಿದ್ದೇನೆ ಈ ಮರುತ್ತಿನ ಸಾಲಿನಲ್ಲಿ. ಮರೀಚಿಹಿ ಮರುತಾಂ, ಮರುತ್ತುಗಳ ಮಧ್ಯದಲ್ಲಿ ನಾನು ಮರೀಚಿ ಅನ್ನುವ ಪ್ರಾಣನಲ್ಲಿ ಇದ್ದು ಲೋಕಕ್ಕೆ ರಕ್ಷಣೆಯನ್ನು ನೀಡುತ್ತೇನೆ. ನಕ್ಷತ್ರಾಣಾಂ ಅಹಂ ಶಶಿ, ಈ ಎಲ್ಲ ನಕ್ಷತ್ರಗಳಿಗೆ ಒಡೆಯ ಚಂದ್ರ ಅಲ್ವಾ? 27 ನಕ್ಷತ್ರಗಳಿವೆ, ಅವುಗಳಿಗೆ ಒಡೆಯ ಚಂದ್ರ. ಅವುಗಳಿಗೆಲ್ಲ ಅಂದರೆ ಆ ಅಷ್ಟು ಜನ ವಸ್ತುತಃ ನಮಗೆ ನೋಡಲಿಕ್ಕೆ ಇವತ್ತಿನ ಸೈನ್ಸ್ ಪ್ರಕಾರ ನೋಡುವಾಗ ನಕ್ಷತ್ರಗಳಿಗಿರುವ ಬೆಲೆಯೇ ಬೇರೆ, ಚಂದ್ರನಿಗಿರುವ ಬೆಲೆಯೇ ಬೇರೆ. ಮತ್ತು ಅದು ಒಡೆಯ ಹೇಗೆ? ಚಂದ್ರನ ಬೆಳಕು ಪೂರ್ತಿ ಇದ್ದಾಗ ನಕ್ಷತ್ರ ಬೆಳಕು ಮಸುಕಾಗುತ್ತೆ. ಮತ್ತು ಆ ಎಲ್ಲ ನಕ್ಷತ್ರದ ಅಭಿಮಾನಿ ದೇವತೆಗಳು ಈ ಚಂದ್ರನ ಒಡೆತನದಲ್ಲೇ ತಮ್ಮ ಕಾರ್ಯವನ್ನು, ಯಾಕೆಂದರೆ ದೇವತೆ ದೊಡ್ಡವನು, ಚಂದ್ರನ ಸ್ಥಾನ 12ನೆಯ ಕಕ್ಷೆಯಲ್ಲಿರುವಂಥದ್ದು. ಉಳಿದಂತೆ ಈ ನಕ್ಷತ್ರದ ದೇವತೆಗಳನ್ನೆಲ್ಲ ಹೇಳುವುದು ಬಹಳ ನಂತರದ ಭಾಗದಲ್ಲಿ ಬರುವಂಥದ್ದು. ಅದರಿಂದಾಗಿ ಈ ಎಲ್ಲ ನಕ್ಷತ್ರಗಳ ಬೆಳಕನ್ನು ಉಪಾಸನೆಯ ದೃಷ್ಟಿಯಿಂದ ನಮಗೆ ಕಾಣುವುದೇನೋ ಅದು ಮುಖ್ಯ. ಆ ದೃಷ್ಟಿಯಲ್ಲಿ ಚಂದ್ರನ ಬೆಳಕಿನಿಂದ ಉಳಿದವು ಎಲ್ಲವೂ ಮಸುಕಾಗುತ್ತೆ. ಅದರಿಂದಾಗಿ ಅವುಗಳ ಒಡೆತನ ಇರುವಂಥ ಚಂದ್ರನಿಗೆ ಮತ್ತು ಚಂದ್ರನ ಬೆಳಕಿನಿಂದಲೇ ನಮಗೆ ತುಂಬ ಸೋಮಭೂತ್ವ ರಸಾತ್ಮಕ, ಔಷಧಿಗಳಲ್ಲಿ ಔಷಧದ ಗುಣವನ್ನು ತುಂಬಿ ಅಥವಾ ಸಾರವತ್ತಾದ ಆಹಾರದ ಪೌಷ್ಟಿಕತೆಯನ್ನು ತುಂಬಿ ನಮ್ಮ ದೇಹಕ್ಕೆ ಬೇಕಾದ ಬೆಳವಣಿಗೆಯನ್ನು ಕೊಡುವ ಮೂಲ ಸೌಕರ್ಯ ಚಂದಿರನದ್ದು. ಇನ್ನು ಪಿತೃದೇವತೆಗಳ ಸಂಬಂಧ, ಹೀಗೆ ಉಪಾಸನೆಗೆ ಪ್ರತೀಕಗಳಲ್ಲಿ ನಾವು ಗಮನಿಸುವಾಗಲೂ
ಚಂದ್ರಮಂಡಲದ ಮಧ್ಯದಲ್ಲಿಯೇ ಹಯಗ್ರೀವನನ್ನು ಧನ್ವಂತರಿಯನ್ನು ಚಿಂತನೆ ಮಾಡಬೇಕು ಅಂತ ಹೇಳುವಾಗ ಚಂದ್ರಮಂಡಲಸ್ಥನಾದ ಭಗವಂತನನ್ನು ಚಿಂತನೆ ಮಾಡ್ತಾರೆ. ಅಂದರೆ ಈ ರೀತಿ ಚಂದಿರನ ಸ್ಥಾನ ಅನ್ನೋದು ಉಪಾಸನೆಯ ದೃಷ್ಟಿಯಿಂದ ತುಂಬ ಮಹತ್ವದ್ದಾದ್ರಿಂದಾಗಿ ಈ ನಕ್ಷತ್ರಗಳಲ್ಲಿ ನಕ್ಷತ್ರಗಳಿಗೆ ಒಡೆಯನಾದ ಚಂದ್ರನಲ್ಲಿ ನಾನು ವಿಶೇಷವಾಗಿದ್ದೇನೆ ಇದ್ದಾರೆ. ಅಂದರೆ ನನ್ನ ಸ್ಥಾನ ವಿಶೇಷವಾಗಿ ಅಲ್ಲಿದೆ ಅಂತ. ಅಂದರೆ ಯಾವುದ್ಯಾವುದೋ ಒಂದೊಂದು ಗುಂಪುಗಳಿಂದ ಒಂದೊಂದು ಉಪಕಾರ ಆಗ್ತಾ ಇರುತ್ತೆ. ಆದರೆ ಒಂದು ಉಪಕಾರ ಮೋಡದಿಂದ ಚೆನ್ನಾಗಿ ಮಳೆ ಬರುವುದಕ್ಕೆ ಬೇಕು. ಹಾಗೆ ಮಳೆ ತೋರಿಸುವುದಕ್ಕೋಸ್ಕರ ಮರೀಚಿಯಲ್ಲಿ ನಿಂತು ನಾನು ರಕ್ಷಣೆ ಕೊಡ್ತೇನೆ. ಅದರಲ್ಲಿ ದೊಡ್ಡವರು ಇದ್ದಾರೆ. ಈಗ ಹಾಗೆ ಮುಂದೆಯೂ ಅನೇಕ ಪ್ರಶ್ನೆಗಳು ಬರ್ತವೆ. ಪಾಂಡವರಲ್ಲಿ ನಾನು ಧನಂಜಯನಿದ್ದೇನೆ ಅಂತ ಹೇಳ್ತಾನೆ. ಭೀಮ ಅವನಿಗಿಂತ ದೊಡ್ಡವ ಅಥವಾ ಬಲಿಷ್ಠ, ಆದರೆ ತನ್ನ ರೂಪ ಅಲ್ಲಿ ಇದೆ. ಬೇರೆದ್ರಲ್ಲಿ ರೂಪ ಇಲ್ಲ ಅಂತ ಅರ್ಥ ಅಲ್ಲ, ಅಥವಾ ಬೇರೆದ್ರಲ್ಲಿ ಅದರ ಸಾಮರ್ಥ್ಯ ಚಿಕ್ಕದು ಅಂತ ಅರ್ಥ ಅಲ್ಲ, ಅದರ ಸಾಮರ್ಥ್ಯ ದೊಡ್ಡದೇ. ಆದರೆ ನಾನು ಪ್ರಕಟಗೊಂಡದ್ದು ಇಲ್ಲಿ ಈಗ ಪ್ರಹ್ಲಾದನಲ್ಲಿ ಕಾಣಿಸಿಕೊಳ್ತೇನೆ, ಅಗತ್ಯವೇ ಇಲ್ಲ. ಆದರೆ ಆ ಕಥೆಯಲ್ಲಿ ಪ್ರಹ್ಲಾದನೇ ನಾಯಕ, ಅದರಿಂದ ಅವನನ್ನು ಪ್ರತಿಬಿಂಬಿಸುವುದಕ್ಕೋಸ್ಕರ ತಾನು ಅಲ್ಲಿ ನಿಲ್ತೇನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನ. ಇನ್ನು ಬೇಕಾದಷ್ಟು ಕಡೆಗಳಲ್ಲಿ ಇಂಥದ್ದು, ಅಂದರೆ ಇದರಲ್ಲಿ ಆ ಗುಂಪಿನಲ್ಲಿ ಅದೇ ದೊಡ್ಡದು ಅಂತ ಗುಣದಿಂದ ಹೇಳಿದ್ದಲ್ಲ, ಯಾವುದೋ ಒಂದು ರೀತಿಯ ಕ್ರಿಯೆಯ ಮೂಲಕ ಲೋಕಕ್ಕೆ ಉಪಕಾರ ಆಗುವುದು ಆ ವ್ಯಕ್ತಿಯಲ್ಲಿ ತನ್ನ ವಿಶಿಷ್ಟವಾದ ನಿನಗೆ ನಾನು ಹೇಳ್ತಾ ಇರೋದು ವಿಭೂತಿಯ ರೂಪ. ನನ್ನ ವಸ್ತು ಅಲ್ಲಿದೆ ಅಂತ, ಅದು ಶ್ರೇಷ್ಠ ಇದೆ ಅಂತ ಹೇಳಿದ್ದಲ್ಲ, ನನ್ನ ವಿಭೂತಿ. ಹಾಗೆ ಅದಕ್ಕೆ ನಾನು ಹೇಳಿದೆ, ನಕ್ಷತ್ರಗಳಲ್ಲೂ ಇದಕ್ಕಿಂತ ಎತ್ತರದ ಸ್ಥಾನಮಾನದಲ್ಲಿರುವವುಗಳು ಬೇರೆ ಇರಬಹುದು, ಆದರೆ ಇಲ್ಲಿ ಒಡೆತನದ ದೃಷ್ಟಿಯಿಂದ ಚಂದ್ರ ಅದನ್ನು ನಿರ್ವಹಿಸ್ತಾನೆ. ಅದರಿಂದಾಗಿ ಚಂದ್ರನಲ್ಲಿ ನಾನಿದ್ದೇನೆ, ನನ್ನ ವಿಶೇಷವಾದ ವಿಭೂತಿಯ ರೂಪ ಚಂದಿರನಲ್ಲಿದೆ. ನಕ್ಷತ್ರಾಣ ಅಹಂ ಶಶಿ. ಇಲ್ಲಿ ಶಶಿ ಅಂದರೆ ಭಗವಂತನ ರೂಪವನ್ನು ಶಶಿ ಅಂತ ಕರೀತಾರೆ. ಶಂ ಅಂದರೆ ಆನಂದ, ಆನಂದದ ಆನಂದದ ತುತ್ತ ತುದಿ ಅಂತ ಶಶೀ. ಶಮ್ಮಸ್ಯ ಸ್ಥಿತಿ ಶಿ, ಅತಿ ಹೆಚ್ಚು ಇದೆ ಅದರಿಂದಾಗಿ ಶೀ. ಅದರಿಂದಾಗಿ ಭಗವಂತ ಆನಂದ ಆನಂದ, ಅವನನ್ನು ಜ್ಞಾನ ಜ್ಞಾನ ಸುಖ ಸುಖ ಅಂತ ಹೇಳುವಾಗ ಅರಿವಿನ ಕಡಲು ಸಂತೋಷದ ಮಡಿಲು ಅಂತೆಲ್ಲ ಹೇಳುತ್ತಾರೆ. ಹಾಗಾಗಿ ಅಂತಹ ಆನಂದದ ತುತ್ತ ತುದಿಯೇ ಅವನಾದ್ದರಿಂದಾಗ ಅವನಿಗೆ ಶಶಿ ಅಂತ ಕರೆದ್ರು. ಚಂದ್ರ ಆನಂದ ಆಹ್ಲಾದಕರ, ನಮಗೆ ತುಂಬ ಮನಸ್ಸಿಗೆ ಹಿತವನ್ನುಂಟು ಮಾಡುವವನು, ನೆಮ್ಮದಿಯನ್ನು ಕೊಡುವವನು. ಹಾಗೇಂತ ಅವನನ್ನು ಚಿಂತಿಸಲಿಕ್ಕೆ ಕಾರಣ ಅದರಲ್ಲಿ ಶಶಿಯಾಗಿ ಭಗವಂತ ಆನಂದ ಆನಂದವೇ ಆಗಿ ಇದ್ದಾನೆ. ಅದರಿಂದಾಗಿ ನಮಗೂ ಆನಂದ ಸಿಗುವುದು ಸಾಧ್ಯ ಆಗುತ್ತೆ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಹಿಂದಿನ ಪದ್ಯದಲ್ಲಿ ಆದಿತ್ಯಾನಾಂ ಪುಲ್ಲಿಂಗ ಷಷ್ಠಿ ಬಹು, ಅಹಂ ಆವಾಂ ವಯಂ ಪ್ರಥಮ, ವಿಷ್ಣು ಪುಲ್ಲಿಂಗ ಪ್ರಥಮ ಉಕಾರ ಅಂತ ಏಕವಚನ, ಜ್ಯೋತಿ ಜ್ಯೋತಿಷಾಂ ಷಷ್ಠಿ ಬಹು, ವಿಷ್ಣುರ್ಜ್ಯೋತಿಷಾಂ ರೇಫಾದೇಶ ವಿಸರ್ಗ ಸಂಧಿ, ರವಿ ರಂಶುಮಾನ್ ರೇಫಾದೇಶ ವಿಸರ್ಗ ಸಂಧಿ, ರವಿ ಅಂಶುಮಾನ್ ಪುಲ್ಲಿಂಗ ಪ್ರಥಮ ಏಕ, ಅಂಶುಮಾನ್ ಅಂಶುಮಂತೌ ಅಂಶುಮಂತಃ ಹನುಮಾನ್ ಇದ್ದ ಹಾಗೆ, ಹನುಮಾನ್ ಹನುಮಂತೌ ಹನುಮಂತಃ ಬುದ್ಧಿಮಾನ್ ಇದ್ರೆ, ಮರೀಚಿ ಪುಲ್ಲಿಂಗ ಪ್ರಥಮ ಏಕ ಇಕಾರ ಅಂತ ಅದು, ಮರುತಾಂ ಷಷ್ಠಿ ಬಹು, ಮರುತ್ ಮರುತೌ ಮರುತಃ, ಅಸ್ಮಿ ಏಕ ಲಟ್ ಉತ್ತಮ ಏಕ, ಮರುತಂ ಮರುತಾಮಸ್ಮಿ ನಕ್ಷತ್ರಾಣಾಂ ಶಶೀ ಶಶೀ ಪುಲ್ಲಿಂಗದಲ್ಲಿ ಶಶೀ ಶಶಿನೌ ಶಶಿನಃ ಈಕ ನಕಾರ ಅಂತ, ಶಶಿನ್ ಶಬ್ದ ದೇವಕ್ಯ ಸಹಿತೋ ಅಲ್ಲ, ದೇವಕ್ಯ ಸಹಿತ ಶ ರೋಹಿಣ್ಯ ಸಹಿತ ಶಶಿನ್ ಸಹಿತೋ ಶಶಿ ಸಹಿತ್ ಶಶಿನ್ ಅಂತ ಬರುತ್ತೆ ಅಲ್ವಾ, ರೋಹಿಣ್ಯ ಸಹಿತ ಶಶಿನ್, ಅಲ್ಲಿ ಶಶಿನ್ ಅಂತ ನಕಾರ ಅಂತವಾಗಿ ಪ್ರಯೋಗ ಮಾಡಿದ್ದು.
ಸರಿ, ಮುಂದೆ ವೇದಗಳಲ್ಲಿ ಸಾಮವೇದದಲ್ಲಿದ್ದೇನೆ, ದೇವತೆಗಳಲ್ಲಿ ಇಂದ್ರನಲ್ಲಿದ್ದೇನೆ, ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿದ್ದೇನೆ, ಭೂತಗಳಲ್ಲಿ ನೆನಪಿನ ಶಕ್ತಿಯಾಗಿದ್ದೇನೆ ಅಂತ ಹೇಳ್ತಾನೆ. ಅಲ್ಲಿ ನನ್ನ ವಿಶೇಷ ರೂಪ ಏನು ಅನ್ನೋದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ. ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.